ಗೈಸ್, ನನಗೆ ರೀಸೆಂಟಾಗಿ ತುಂಬ ಜನ ಬಂದುಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿದರು, ಬ್ರೋ ನನಗೆ 25 ವರ್ಷ ಆಗಿದೆ ಮತ್ತು 20-22 ವರ್ಷ ಆಗಿದೆ, ನನಗೆ ಬಿಯರ್ಡ್ ಬರ್ತಿಲ್ಲ ಕರೆಕ್ಟಾಗಿ ಮತ್ತು ಮೀಸೆ ಬರ್ತಿಲ್ಲ, ಇದಕ್ಕೇನ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಬೋದಾ ಅಂತ ಕೇಳಿದರು. ಸೊ ಇದ್ರ ಬಗ್ಗೆ ರಿಸರ್ಚ್ ಮಾಡಿ 30 ಡೇಸು ನಾನು ಕೆಲವೊಂದು ಟಿಪ್ಸ್ನ ಕೊಡ್ತೀನಿ, ಫಾಲೋ ಮಾಡಿದ್ದೀರಾ ಅಂತ ಹೇಳೋದಾದರೆ ನಿಮಗೆ ಖಂಡಿತವಾಗ್ಲೂ ಬಿಯರ್ಡ್ ಬರುತ್ತೆ. ಒಂದು ವೇಳೆ ನಿಮಗೆ 25-26 ಅಥವಾ 19-20 ಏಜ್ ಇತ್ತು ಅಂತ ಹೇಳೋದಾದರೆ ಬಿಯರ್ಡ್ ಬರಬೇಕು ಅಂದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ, 2000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಮತ್ತು ಕಮೆಂಟ್ ಸೆಕ್ಷನಲ್ಲಿ #road to 25k ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇನ್ನು ಫಸ್ಟ್ ಟಿಪ್ ಬಂದುಬಿಟ್ಟು 30 ದಿವಸ ಕರೆಕ್ಟಾಗಿ ಮುಖ ತೊಳ್ಕೋಬೇಕಾಗತ್ತೆ. ಅಂದರೆ ನೀವು ಮುಖ ತೊಳ್ಕೊತಿದ್ದೀರಾ ಅಂತ ಹೇಳೋದಾದರೆ ಸೋಪ್ನಲ್ಲಿ ಯಾವುದೇ ಕಾರಣಕ್ಕೂ ಮುಖ ತೊಳ್ಕೊಳ್ಳೋಕೆ ಹೋಗಬೇಡಿ. ಫೇಸ್ ವಾಶ್ ಬರುತ್ತೆ ನೋಡಿ, ಅದರಲ್ಲೇ ನಿಮ್ಮ ಒಂದು ಫೇಸ್ನ ವಾಶ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದರೆ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಡಸ್ಟ್ ಆಗಿರ್ಬೋದು, ಎಲ್ಲನೂ ಕೂಡ ಹೋಗುತ್ತೆ. ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ನ ತೊಗೋಬೇಕಾಗತ್ತೆ. ಇದು ನಿಮಗೆ ಫಿಶ್ನಲ್ಲಿರುತ್ತೆ, ನಟ್ಸ್ನಲ್ಲಿರುತ್ತೆ. ಇದನ್ನು ನೀವು ತೊಗೊಂಡಿದ್ದೀರಾ ಅಂತ ಹೇಳೋದಾದರೆ ನಿಮ್ಮ ಒಂದು ಬಿಯರ್ಡ್ ಬಂದುಬಿಟ್ಟು ಫಾಸ್ಟಾಗಿ ಗ್ರೋ ಆಗುತ್ತೆ. ಏನಕ್ಕೆ ಅಂತ ಹೇಳೋದಾದರೆ ಟೆಸ್ಟೋಸ್ಟರ ಬಂದುಬಿಟ್ಟು ಇಂಪ್ರೂವ್ ಆಗುತ್ತೆ. ಒಂದು ವೀಕ್ ತನಕ ಮಾತ್ರ ನೀವು ಈ ಒಂದು ನ್ಯೂಟ್ರಿಷನ್ಸ್ನ ತೊಗೊಂಡಿದ್ದೀರಾ ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಹೇಳ್ತೀನಿ, ಬಿಯರ್ಡ್ ಬೇಗನೆ ಬೆಳೆಯುತ್ತೆ. ಇನ್ನು ಸೆಕೆಂಡ್ ಟಿಪ್ ಬಂದುಬಿಟ್ಟು ಡರ್ಮಾರೋರಲ್. ನಿಮ್ಮಲ್ಲಿ ತುಂಬ ಜನ ಬಂದುಬಿಟ್ಟು ಬಿಯರ್ಡ್ ಬರ್ತಿಲ್ಲ ಅಂತ ಒದ್ದಾಡ್ತಿರ್ತಾರೆ. ಈ ಒಂದು ಡರ್ಮಾರೋರಲ್ನ ನೀವು ಕರೆಕ್ಟಾಗಿ ಮಸಾಜ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಒಂದು ಬಿಯರ್ಡ್ ಹತ್ರ. ಇದೇನು ಮಾಡುತ್ತೆ ಅಂದರೆ ನಿಮ್ಮ ಒಂದು ಕೆನ್ನೆ ಹತ್ರ ಬ್ಲಡ್ ವೆಸಲ್ಸ್ ಇರುತ್ತೆ ನೋಡಿ, ಅದು ಬಂದುಬಿಟ್ಟು ಆಕ್ಟಿವೇಟ್ ಆಗುತ್ತೆ. ಅದಾದಮೇಲೆ ಬ್ಲಡ್ ಫ್ಲೋ ಅನ್ನೋ ಒಂದು ಕರೆಕ್ಟಾಗಿ ಆಗುತ್ತೆ, ಅವಾಗ ಬಿಯರ್ಡ್ ಬರೋವಂಥ ಒಂದು ಚಾನ್ಸಸ್ ತುಂಬ ಇರುತ್ತೆ. ಇದನ್ನು ನೀವು ಬೆಳಗ್ಗೆ ಮತ್ತು ಸಾಯಂಕಾಲ ತನಕ ಕರೆಕ್ಟಾಗಿ ಮಸಾಜ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದರೆ ಜಸ್ಟ್ 5 ಮಿನಿಟ್ಸ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ರಿಸಲ್ಟ್ ಸಿಗುತ್ತೆ. ಈ ಒಂದು ಡರ್ಮಾರೋರಲ್ಲಿಂದ ನಿಮ್ಮ ಒಂದು ಕೆನ್ನೆ ಮೇಲೆ ಮಸಾಜ್ ಮಾಡಿದ್ದೀರಾ ಅಂತ ಹೇಳೋದಾದರೆ ಒಂದು ಓಪನ್ ಪೋಲ್ಸ್ ಅನ್ನೋವಂಥದ್ದು ಓಪನ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಬಿಯರ್ಡ್ ಬೆಳೆಯೋಕೆ ಯೂಸ್ ಆಗುತ್ತೆ. ಇನ್ನು ಟಿಪ್ 3, ಬಿಯರ್ಡ್ ಆಯಿಲ್. ಚೆನ್ನಾಗಿರುವಂಥದ್ದು ನ್ಯಾಚುರಲ್ ಆಗಿರುವಂಥ ಒಂದು ಬಿಯರ್ಡ್ ಆಯಿಲ್ನ ನೀವು ನಿಮ್ಮ ಒಂದು ಬಿಯರ್ಡ್ ಹತ್ರ ಹಚ್ಕೋಬೇಕಾಗತ್ತೆ. ಇದು ಯಾವುದೋ ಗೊತ್ತಿಲ್ಲ ಬ್ರೋ, ಫ್ರೀಯಾಗಿ ಯಾವ್ದನ್ನ ಇದ್ರೆ ಹೇಳಿ ಅಂತ ಹೇಳೋದಾದರೆ ನಿಮ್ಮ ಒಂದು ಮನೆಯ ಒಂದು ಅಡುಗೆ ಮನೆಗೆ ಹೋಗಿ ಒಂದು ಈರುಳ್ಳಿನ ಕರೆಕ್ಟಾಗಿ ಕಟ್ ಮಾಡಿ ಅದನ್ನು ಚೆನ್ನಾಗಿ ಕುಟ್ಟಿ ಅದರಲ್ಲಿ ಬರುವಂಥ ಒಂದು ಆಯಿಲ್ ಇರುತ್ತೆ ನೋಡಿ, ಅದನ್ನು ನಿಮ್ಮ ಒಂದು ಕೆನ್ನೆಗೆ ಕರೆಕ್ಟಾಗಿ ಹಚ್ಕೊಳ್ಳಿ ಸಾಕು. ಏನೋ ಆ ಒಂದು ಈರುಳ್ಳಿನಲ್ಲಿ ಬಂದಿರುತ್ತೆ ನೋಡಿ, ಆ ಒಂದು ಜ್ಯೂಸ್ನ ಕರೆಕ್ಟಾಗಿ ಹಚ್ಕೊಂಡು ಡರ್ಮಾರೋರಲ್ಲಿಂದ ಕರೆಕ್ಟಾಗಿ ನೀವು ಮಸಾಜ್ ಮಾಡಿದ್ರಿ ಅಂತ ಹೇಳೋದಾದರೆ ಖಂಡಿತವಾಗ್ಲೂ ನಿಮಗೆ ಬಿಯರ್ಡ್ ಬರುತ್ತೆ. ಇನ್ನು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಇದನ್ನು 3 ವೀಕ್ಸ್ ತನಕ ಮಾಡಿ, 2 ವೀಕ್ಸ್ ಹತ್ರ 3 ವೀಕ್ಸ್ ತನಕ ಮಾಡಿ. 3 ವೀಕ್ಸ್ನಲ್ಲಿ ನಿಮಗೆ ಗಡ್ಡ ಬೆಳೆಯೋಕೆ ಖಂಡಿತವಾಗ್ಲೂ ಶುರುವಾಗುತ್ತೆ. ಅವಾಗ ನೀವೇನು ಮಾಡಬೇಕು ಅಂದರೆ ಕತ್ರಿ ತಗೊಂಡು ಎಲ್ಲೆಲ್ಲಿ ಜಾಸ್ತಿ ಗಡ್ಡ ಬೆಳೆದಿರುತ್ತೆ ನೋಡಿ, ಅದನ್ನು ನೀವು ಕಟ್ ಮಾಡಬೇಕಾಗತ್ತೆ. ಕಟ್ ಮಾಡಿದ್ದೀರಾ ಅಂತ ಹೇಳೋದಾದರೆ ಇನ್ನು ಸ್ಟ್ರಾಂಗ್ ಆಗಿ ಇನ್ನು ವೇಗವಾಗಿ ಬೆಳೆಯುತ್ತೆ. ಇನ್ನು ತುಂಬ ಜನಕ್ಕೆ ಏನಪ್ಪ ಅಂದರೆ ಅರ್ಧಂಬರ್ಧ ಬಿಯರ್ಡ್ ಬರ್ತಿರುತ್ತೆ, ಅವ್ರು ಏನು ಮಾಡಬೇಕು ಅಂದರೆ 2 ಮಂತ್ಸಿಗೆ ಒಂದು ಸತಿ ಅಥವಾ 1 ಮಂತಿಗೆ ಒಂದು ಸತಿ ಕ್ಲೀನಾಗಿ ಬಿಯರ್ಡ್ನ ನೀವು ಶೇವ್ ಮಾಡ್ಕೊಂಬಿಡ್ಬೇಕಾಗತ್ತೆ. ಅವಾಗ ಏನಾಗುತ್ತೆ ಅಂದರೆ ಆ ಒಂದು ಬ್ಲೇಡ್ ಬಿದ್ದಿರುತ್ತೆ ನೋಡಿ ಆ ಒಂದು ಬಿಯರ್ಡ್ ಮೇಲೆ, ಅವಾಗ ನಿಮಗೆ ಜಾಸ್ತಿ ದಟ್ಟವಾಗಿ ಬಿಯರ್ಡ್ ಬೆಳೆಯುವಂಥ ಒಂದು ಚಾನ್ಸಸ್ ಇರುತ್ತೆ. ನಿಮ್ಮಲ್ಲಿ ತುಂಬ ಜನ ಬಂದುಬಿಟ್ಟು 5-6 ದಿವಸಕ್ಕೆಲ್ಲ ಚೆನ್ನಾಗಿ ಶೇವಿಂಗ್ ಮಾಡ್ಕೊತಿರ್ತೀರ, ಅವಾಗ ಏನಾಗುತ್ತೆ ಅಂದರೆ ಸ್ಕಿನ್ ಮೇಲೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿನೇ 1 ಮಂತ್ ಬಿಟ್ಟು ಅಥವಾ 2 ಮಂತ್ ಬಿಟ್ಟು ಗ್ಯಾಪ್ ತೊಗೊಂಡು ನೀವು ಕ್ಲೀನಾಗಿ ಶೇವ್ ಮಾಡ್ಕೋಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನೀವು ಒಂದು ವೇಳೆ ಶೇವ್ ಮಾಡ್ಕೋಬೇಕಾದ್ರೆ ಆ ಒಂದು ಬ್ಲೇಡ್ನ 2-3 ಸತಿ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳೋದಾದರೆ ಅದನ್ನು ಖಂಡಿತವಾಗ್ಲೂ ಅವಾಯ್ಡ್ ಮಾಡಿ. ನೀವು ಟ್ರಿಮ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳೋದಾದರೆ ಕರೆಕ್ಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ನಾನು ಹೇಳಿರುವಂಥದ್ದು ಏನಪ್ಪ ಅಂದರೆ ಜಾಸ್ತಿ ಸ್ಟ್ರೆಸ್ನ ತೊಗೊಳಕ್ಕೆ ಹೋಗಬೇಡಿ. ಏನಕ್ಕಪ್ಪ ಅಂದರೆ ಕಾರ್ಟಿಸಾಲ್ ಇದೊಂದು ಸ್ಟ್ರೆಸ್ ಹಾರ್ಮೋನ್ ಅಂತಲೇ ಹೇಳ್ಬೋದು, ಕರೆಕ್ಟಾಗಿ ನಿದ್ದೆ ಮಾಡಿ, ಇದನ್ನು ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಜಾಸ್ತಿ ಸ್ಟ್ರೆಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದರೆ ನಿಮ್ಮೊಂದು ಸ್ಕಿನ್ ಮೇಲಾಗಿರ್ಬೋದು, ನಿಮ್ಮೊಂದು ಆರೋಗ್ಯದ ಮೇಲಾಗಿರ್ಬೋದು, ಮತ್ತು ನಿಮ್ಮೊಂದು ಬಿಯರ್ಡ್ ಮೇಲೂ ಕೂಡ ತುಂಬ ಎಫೆಕ್ಟ್ ಆಗುತ್ತೆ. ಗೈಸ್, ಕರೆಕ್ಟಾಗಿ ನಾನು ಹೇಳಿರುವಂಥ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿದ್ದೀರಾ ಅಂತ ಹೇಳೋದಾದರೆ ಬಿಯರ್ಡ್ ಬರೋಕ್ಕೆ ನಿಮಗೆ ಚಾನ್ಸಸ್ ಇರುತ್ತೆ. ಈ ಒಂದು ಇನ್ಫಾರ್ಮೇಷನ್ ಬಂದುಬಿಟ್ಟು ನಿಮಗೆ ಮೊದಲನೇ ಬಾರಿ ಗೊತ್ತಾಗ್ತಿದೆ ಅಂದರೆ ಲೈಕ್ ಮಾಡಿ, ಇಲ್ಲಿ ಸಬ್ಸ್ಕ್ರೈಬ್ ಮಾಡಿರೋದು ಸಬ್ಸ್ಕ್ರೈಬ್ ಮಾಡಿ, ಕಂಟೆಂಟ್ ಇಷ್ಟ ಆಯಿತು ಅಂದರೆ